ತಿರುಮಲದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬನ್ನ ಬಳಸಿದ ಆರೋಪ ಕೇಳಿಬಂದಿತ್ತು ಕೋಟ್ಯಂತರ ಭಕ್ತರು ಈ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆದರೆ ಈ ನಡುವೆ ತಿಮ್ಮಪ್ಪನ ಪ್ರಸಾದದಲ್ಲಿ ಇನ್ನೊಂದು ಎಡವಟ್ಟಾಗಿದೆ ಭಕ್ತಿಯೊಬ್ಬರಿಗೆ ಸಿಕ್ಕ ಲಡ್ಡು ಪ್ರಸಾದದಲ್ಲಿ ಅಸಹ್ಯಕರ ವಸ್ತುವೊಂದು ಸಿಕ್ಕಿದೆ ತೆಲಂಗಾಣದ ಖಮ್ಮಂ ಜಿಲ್ಲೆಯ ಗೊಲ್ಲಗುಂಡೆಂ ನಗರದ ನಿವಾಸಿ ಪದ್ಮಾವತಿ ಅನ್ನೋರು ಇದೇ ತಿಂಗಳ ಹತ್ತೊಂಬತ್ತರಂದು ತಿರುಮಲಕ್ಕೆ ಹೋಗಿದ್ರು ದೇವರ ದರ್ಶನದ ಬಳಿಕ ಅವರು ಎಂದಿನಂತೆ ಲಟ್ಟುವನ್ನ ಪ್ರಸಾದವಾಗಿ ಸ್ವೀಕರಿಸಿದ್ರು ಆದರೆ ಮನೆಗೆ ತಂದು ನೋಡಿದ ಭಕ್ತೆ ಪದ್ಮಾವತಿಗೆ ಶಾಕ್ ಆದಿತ್ತು ಯಾಕಂದ್ರೆ ಆ ಲಡ್ಡುವನ್ನ ತಿನ್ನೋಕು ಆಗದಂತೆ ಅದರೊಳಗೆ ಅಸಹ್ಯಕರ ವಸ್ತು ಒಂದು ಸಿಕ್ಕಿತ್ತು ಅದೇನಂದ್ರೆ ಪ್ರಸಾದ ರೂಪದಲ್ಲಿ ಮನೆಗೆ ತಂದಿದ್ದ ಲಡ್ಡು ಒಳಗೆ ಸಣ್ಣ ಪೇಪರ್ ನಲ್ಲಿ ಕಟ್ಟಿದ್ದ ಗುಟ್ಕಾ ಸಿಕ್ಕಿದೆ ಲಡ್ಡು ತಯಾರಿಸುವವರೇ ಯಾರು ಗುಟ್ಕಾ ತಿಂದಿರ್ಬೇಕು ಅದು ಲಡ್ಡು ಕಟ್ಟುವ ವೇಳೆ ಅದು ಲಡ್ಡು ಒಳಗೆ ಬಿದ್ದಿರಬೇಕು ಇದ್ಯಾವುದನ್ನು ಗಮನಿಸಿದ ಟಿಟಿಡಿ ಸಿಬ್ಬಂದಿ ಹಾಗೆ ಲಡ್ಡುವನ್ನ ಮಾಡಿದ್ದಾರೆ ಇಂಥ ಲಡ್ಡುವನ್ನ ತಿನ್ನೋಕೆ ಭಕ್ತರು ಹಿಂದೆ ಮುಂದೆ ನೋಡುವಂತಾಗಿದೆ ತಿರುಪತಿ ಲಡ್ಡುವಿನಲ್ಲಿ ಗುಟ್ಕಾ ಪ್ಯಾಕೆಟ್ ಪತ್ತೆಯಾಗಿರುವುದು ಇದೇ ಮೊದಲ ಎರಡು ಸಾವಿರದ ಹನ್ನೆರಡರಲ್ಲೂ ಲಡ್ಡು ಪ್ರಸಾದದಲ್ಲಿ ಗುಟ್ಕಾ ಪ್ಯಾಕೆಟ್ ಸಿಕ್ಕಿತ್ತು ಈಗ ತುಪ್ಪದಲ್ಲಿ ಕಲಬೆರಿಕೆ ವಿಷಯ ವಿವಾದಕ್ಕೀಡಾಗಿದೆ ಲಡ್ಡೂನಲ್ಲಿ ದನದ ಕೊಬ್ಬು ಹಂದಿ ಕೊಬ್ಬು ಮಿಶ್ರಿತ ತುಪ್ಪ ಬಳಸಲಾಗಿತ್ತು ಇವೆನ್ನಲೆ ಗುಟ್ಕಾ ಕೂಡ ತಿಮ್ಮಪ್ಪನ ಪ್ರಸಾದದಲ್ಲಿ ಸಿಕ್ಕಿದ್ದು ಭಕ್ತರು ಅಸಹ್ಯ ಪಡುವಂತಾಗಿದೆ